ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ವಿಡಿಯೋ ಏನಪ್ಪ ಅಂದ್ರೆ ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮಹತ್ವವಾದದ್ದು. ಇದನ್ನು ನೋಡಿ ಮತ್ತು ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಟೋಟಲ್ 3000 ಕ್ವೆಶನ್ಗಳು, ಆ ಎಲ್ಲ ಕ್ವೆಶನ್ಗಳು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು 11ನೇದು ವಿಡಿಯೋ. ಅದರಗೋಸ್ಕರ ಪ್ಲೀಸ್ ಎಲ್ಲರೂ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಕ್ಸಾಮ್ಗೆ ಇದರಿಂದ ತಯಾರಿ ಮಾಡಿ. ಖಂಡಿತ ಇದರಲ್ಲಿ ಹೆಲ್ಪ್ ಆಗುತ್ತೆ. ಇದೇ ಅನ್ಕೋತಾ ವರ್ಗಾವಣೆ ಬೇಸಾಯ ಕನ್ನು ಕರ್ನಾಟಕದಲ್ಲಿ ಕುಮರಿ, ಆಸಾಂನಲ್ಲಿ ಜೂಮಿಂಗ್, ಕೇರಳದಲ್ಲಿ ಪೋನಂ, ಆಂಧ್ರ ಪ್ರದೇಶದಲ್ಲಿ ಪೋಡು ಎಂದು ಕರೆಯುತ್ತಾರೆ. ವರ್ಗಾವಣೆ ಎಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಬೇಸಾಯವನ್ನು ಮಾಡುವುದು. ಹೌದು, ಆ ಕೆಲವು ಜನಾಂಗ ಒಂದು ಸ್ಥಳದಿಂದ ಒಂದು ಸ್ಥಳ ಮತ್ತೊಂದು ಸ್ಥಳಕ್ಕೆ ಹೋಗ್ತಾರೆ. ಅಂಥವು ಜನರು ಇದನ್ನು ಮಾಡ್ತಾರೆ, ಈ ಬೇಸಾಯವನ್ನು ಮಾಡ್ತಾರೆ. ನೆಕ್ಸ್ಟ್, ರಾಬಿ ಮತ್ತು ಹಿಂಗಾರು ಕಾಲದ ಪ್ರಮುಖ ಬೆಳೆ ಅಂದರೆ ಗೋಧಿ. ನೆಕ್ಸ್ಟ್, ಭತ್ತ ಉಷ್ಣವಲಯ ಬೆಳೆಯಾಗಿದ್ದು 20 ಸೆಲ್ಸಿಯಸ್ ಉಷ್ಣತೆ ಮತ್ತು 100ರಿಂದ 200 ಸೆಂಟಿಮೀಟರ್ ಮಳೆ ಬೇಕಾಗುತ್ತದೆ. ನೆಕ್ಸ್ಟ್, ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ. ಭತ್ತ ಅಂದರೆ ಗೊತ್ತಿದ್ದಿರಬೇಕು, ಅಕ್ಕಿ. ನೆಕ್ಸ್ಟ್, ಗೋಧಿ ಬೆಳೆಗೆ 10ರಿಂದ 15 ಸೆಂಟಿಮೀಟರಷ್ಟು ಉಷ್ಣಾಂಶ ಮತ್ತು 50ರಿಂದ 70 ಸೆಂಟಿಮೀಟರ್ ಮಳೆ ಬೇಕಾಗುತ್ತದೆ. ಜೇಡಿಮಣ್ಣು ಮತ್ತು ಕಪ್ಪು ಮಣ್ಣಿನಲ್ಲಿ ಗೋಧಿ ಚೆನ್ನಾಗಿ ಬೆಳೆಯುತ್ತದೆ. ಅತಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ ಪಂಜಾಬ್ ಮತ್ತು ಉತ್ತರ ಪ್ರದೇಶ. ಪಂಜಾಬನ್ನು ಗೋಧಿಯ ಕಣಜ ಎನ್ನುವರು. ರಾಗಿಯು ಕಡಿಮೆ ಮಳೆ ಮತ್ತು ಕಡಿಮೆ ಭೂಸಾರ ಇರುವ ಮಣ್ಣಿನಲ್ಲಿ ಬೆಳೆಯುತ್ತದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಹೆಚ್ಚು ರಾಗಿ ಬೆಳೆಯುತ್ತಾರೆ. ಭಾರತ ಪ್ರಪಂಚದಲ್ಲಿ ಕಬ್ಬು ಉತ್ಪಾದನೆ 2ನೇ ಸ್ಥಾನ ಪಡೆದಿದೆ. ಕಬ್ಬು ಉತ್ಪಾದನೆ 21 ಸೆಂಟಿಮೀಟರ್ನಿಂದ 21 ಸೆಲ್ಸಿಯಸ್ನಿಂದ 26 ಸೆಲ್ಸಿಯಸ್ ಉಷ್ಣತೆ ಮತ್ತು 100ರಿಂದ 150 ಸೆಂಟಿಮೀಟರ್ ಮಳೆ ಬೇಕಾಗುತ್ತದೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುತ್ತಾರೆ. ಭಾರತವು ಪ್ರಪಂಚದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶವಾಗಿದೆ. ಚಹಾ ಬೆಳೆಗೆ 15ರಿಂದ 30 ಸೆಂಟಿಗ್ರೇಡ್ಷ್ಟು ಉಷ್ಣಾಂಶ ಬೇಕು ಮತ್ತು 200ರಿಂದ 250 ಸೆಂಟಿಮೀಟರ್ ಮಳೆ ಬೇಕಾಗುತ್ತದೆ. ಕಾಫಿ ಬೆಳೆಗೆ 150ರಿಂದ 200 ಸೆಂಟಿಮೀಟರ್ ಮಳೆ ಹಾಗೂ ಮರದ ನೆರಳಿನ ಅವಶ್ಯಕತೆ ಬೇಕಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯಲಾಗುತ್ತದೆ. ಆಸಾಂ, ಪಶ್ಚಿಮ ಬಂಗಾಳ, ಡಾರ್ಜಿಲಿಂಗ್ನಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯಲಾಗುತ್ತದೆ. ಹತ್ತಿ ಬೆಳೆಗೆ 20ರಿಂದ 25 ಸೆಂಟಿಮೀಟರ್ ಉಷ್ಣತೆ ಮತ್ತು 75ರಿಂದ 100 ಸೆಂಟಿಮೀಟರ್ ಮಳೆ ಬೇಕಾಗುತ್ತದೆ. ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯಲಾಗುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಸೆಣಬು ಬೆಳೆಯುತ್ತಾರೆ. ಆಂಧ್ರ ಪ್ರದೇಶ ಅತಿ ಹೆಚ್ಚು ಹೊಗೆಸೊಪ್ಪು ಬೆಳೆಯುತ್ತಾರೆ. ಸಾಂಬಾರ್ ಪದಾರ್ಥಗಳ ಬೆಳೆಗಳು ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆಯುತ್ತಾರೆ. ಪ್ರಪಂಚದ ದನಕರುಗಳ ಸಂಖ್ಯೆಯಲ್ಲಿ ಭಾರತವು ಶೇಕಡ 16%. ಅದರಲ್ಲಿ ಎಮ್ಮೆಗಳು ಶೇಕಡ 51, ಮೇಕೆ ಹದಿನೆಂಟು ಮತ್ತು ಕುರಿ 4% ಹೊಂದಿದೆ. ನೆಕ್ಸ್ಟ್, ಭಾರತ ಹಾಲಿನ ಉತ್ಪಾದನೆ ಜಗತ್ತಿನಲ್ಲಿ 2ನೇ ಸ್ಥಾನ ಪಡೆದಿದೆ. ಭಾರತ ರೇಷ್ಮೆ ಉತ್ಪಾದನೆ ಜಗತ್ತಿನ 2ನೇ ಸ್ಥಾನ ಪಡೆದಿದೆ. ಭಾರತದಲ್ಲಿ ಜಾರ್ಖಂಡ್ ಮತ್ತು ಒರಿಸ್ಸಾ ರಾಜ್ಯಗಳು ಅತಿ ಹೆಚ್ಚು ಕಬ್ಬಿಣದ ಅದಿರವನ್ನು ಹೊಂದಿದೆ. ಜಾರ್ಖಂಡ್ ಸಿಂಗ್ಭೂಮ್, ಒರಿಸ್ಸಾದ ಯೋಂಜರ್, ಮಯೂರ್ ಭಂಜ್ ಮತ್ತು ಸುಂದರ್ಘರ್ನಲ್ಲಿ ಅಪಾರ ಪ್ರಮಾಣದ ಕಬ್ಬಿಣ ನಿಕ್ಷೇಪಗಳಿವೆ. ಚಿಕ್ಕಮಗಳೂರು ಜಿಲ್ಲೆ ಕೆಮ್ಮನಗುಂಡಿ ಮತ್ತು ಬಳ್ಳಾರಿ, ಹೊಸಪೇಟೆ ಮತ್ತು ಸೊಂಡೂರುಗಳಲ್ಲಿ ಹ್ಯಾಮಟೈಟ್ ನಿಕ್ಷೇಪ
ಹೊಗಳಿವೆ. ಜಪಾನ್ ದೇಶ ಭಾರತದಿಂದ ಶೇಕಡಾ 55ರಷ್ಟು ಕಬ್ಬಿಣದ ನಿಕ್ಷೇಪಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಮ್ಯಾಗ್ನೀಸನ್ನು ಉಪಯೋಗಿಸುತ್ತಾರೆ. ಬಣ್ಣ ಮತ್ತು ವಾರ್ನಿಷ್ ತಯಾರಿಕೆಯಲ್ಲಿ ಮ್ಯಾಗ್ನೀಸ್ ಉಪಯೋಗಿಸುತ್ತಾರೆ. ಪೈರೋಲೋಸೈಟ್ ಮತ್ತು ಸಲೋಮಿಲೇನ ಮ್ಯಾಗ್ನೀಸ್ ಲೋಹದ ಮುಖ್ಯ ಅದಿರಗಳಾಗಿವೆ. ಭಾರತದಲ್ಲಿ ಒರಿಸ್ಸಾ, ಕರ್ನಾಟಕ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಮ್ಯಾಗ್ನೀಸ್ ಅದಿರು ಉತ್ಪಾದಿಸುವ ಪ್ರಮುಖ ರಾಜ್ಯವಾಗಿದೆ. ಬಾಕ್ಸೈಟ್ ಅದಿರನ್ನು ಅಲ್ಯೂಮಿನಿಯಂ ಲೋಹ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಮನೆ ಬಳಕೆ ಪಾತ್ರೆಗಳಿಂದ ಕೃತಕ ಉಪಕರಣವರೆಗೆ ಅಲ್ಯೂಮಿನಿಯಂ ಲೋಹವನ್ನು ಉಪಯೋಗಿಸುತ್ತಾರೆ. ಅದಕ್ಕೆ ಇದನ್ನು ಅಚ್ಚರಿ ಲೋಹ ಎನ್ನುವರು. ಭಾರತದಿಂದ ಬಾಕ್ಸೈಟ್ ಅದಿರನ್ನು ಆಮದು ಮಾಡಿಕೊಳ್ಳುವ ದೇಶ ಜಪಾನ್. ಭಾರತವು ಜಗತ್ತಿನಲ್ಲಿ ಅತಿ ಹೆಚ್ಚು ಅಬ್ರಕ್ ನಿಕ್ಷೇಪವನ್ನು ಹೊಂದಿದೆ. ಪ್ರಪಂಚದ ಒಟ್ಟು ಉತ್ಪಾದನೆಯಲ್ಲಿ 1/3ರಷ್ಟು ಭಾರತ ಉತ್ಪಾದಿಸುತ್ತದೆ. ಚಿನ್ನ ಉತ್ಪಾದಿಸುವ ಏಕೈಕ ರಾಜ್ಯ ಕರ್ನಾಟಕ. ಕೋಲಾರ ಮತ್ತು ರಾಯಚೂರಿನ ಹಟ್ಟಿ. ಗದಗ ಜಿಲ್ಲೆಯ ಕಪ್ಪತ್ತು ಗುಡ್ಡದಲ್ಲಿ ಬೆಣಚುಕ್ನಲ್ಲಿ ಶಿಲಾಸ್ತರಗಳಲ್ಲಿ ಎಳೆಗಳ ರೂಪದಲ್ಲಿ ಚಿನ್ನ ದೊರೆಯುತ್ತದೆ. ಕಲ್ಲಿದ್ದಲನ್ನು ಕಪ್ಪು ವಜ್ರ ಎಂದು ಕರೆಯುತ್ತಾರೆ. ಛತ್ತೀಸ್ಗಢ ರಾಜ್ಯವು ಅತಿ ಹೆಚ್ಚು ಕಲ್ಲಿದ್ದಲಿನ ನಿಕ್ಷೇಪವನ್ನು ಹೊಂದಿದೆ. ನೆಕ್ಸ್ಟ್, ಝರಿಯಾ, ಬೊಕಾರೋ, ಗಿರಿಧಿ, ಕರಣಪುರ್ ಮುಖ್ಯ ಕಲ್ಲಿದ್ದಲಿನ ಪ್ರದೇಶಗಳು. ಅತ್ಯುತ್ತಮ ಕೋಕಿಂಗ್ ಕಲ್ಲಿದ್ದಲು ಬಿಹಾರ ಝಾರಿಯಾದಲ್ಲಿ ದೊರೆಯುತ್ತದೆ. ಇದು ಭಾರತ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ಗಣಿಯಾಗಿದೆ. ಪಶ್ಚಿಮ ಬಂಗಾಳ ರಾಣಿಗಂಜ್ ಕಲ್ಲಿದ್ದಲು ಪ್ರದೇಶವು ಭಾರತದಲ್ಲಿ ಅತ್ಯಂತ ವಿಶಾಲವಾದ ಕಲ್ಲಿದ್ದಲು ಗಣಿಯಾಗಿದೆ. ಕಚ್ಚಾ ತೈಲ ಜೊತೆಗೆ ಅನಿಲ ರೂಪದಲ್ಲಿರುವ ಜಲಜನಕ ಇಂಗಾಲದ ಮಿಶ್ರಣ ಸೇರಿಸಿದಾಗ ನೈಸರ್ಗಿಕ ಅನಿಲ ಉತ್ಪಾದನೆಯಾಗುತ್ತದೆ. ಪೆಟ್ರೋಲಿಯಂವನ್ನು ದ್ರವಪದ ಚಿನ್ನ ಎನ್ನುವರು. ಭಾರತ ಆಸಾಂ ದಿಗ್ಪಾ ಎಂಬಲ್ಲಿ ಪೆಟ್ರೋಲಿಯಂ ಮೊದಲ ಪತ್ತೆ ಮಾಡಲಾಯಿತು. ಅಂಕಲೇಶ್ವರ್ ಮೊದಲನೆಯ ತೈಲ ಬಾವಿಯನ್ನು ಕೊರೆಯಲಾಯಿತು. 1974ರಲ್ಲಿ ಅರಬ್ಬಿ ಸಮುದ್ರದಲ್ಲಿ ಮುಂಬೈಯಿಂದ 110 ಕಿಲೋಮೀಟರ್ ದೂರದ ಬಾಂಬೆ ಹೈನಲ್ಲಿ ತೈಲವನ್ನು ಪತ್ತೆ ಮಾಡಲಾಗಿದೆ. ಸಮತಳದ ತೈಲ ಬಾವಿಯನ್ನು ತೋಡಲು ಜಪಾನ್ ದೇಶದಿಂದ ಸಾಗರ್ ಸಾಮ್ರಾಟ್ ಎಂಬ ತೈಲ ಬಾವಿಯನ್ನು ಕೊರೆಯುವ ಯಂತ್ರವನ್ನು ತಯಾರಿಸಲಾಗಿದೆ. ಭಾರತದಲ್ಲಿ ಬಾಂಬೆ ಹೈ ಅತಿ ಹೆಚ್ಚು ಸಾವಯವ ಅನಿಲ ಉತ್ಪಾದಿಸುತ್ತದೆ. ಭಾರತ ಪ್ರಥಮ ಅಣು ಸ್ಥಾವರಗಳು ಮಹಾರಾಷ್ಟ್ರ ತಾರಾಪುರ 1969, ರಾಜಸ್ಥಾನದ ರಾಣಾ ಪ್ರತಾಪ್ ಸಾಗರ್, ತಮಿಳುನಾಡಿನ ಕಲ್ಪಕಂ, ಉತ್ತರ ಪ್ರದೇಶ ನರೋರ್, ಗುಜರಾತ್ ಸೂರತ್ಗರ್, ಆಂಧ್ರ ಪ್ರದೇಶ ಶ್ರೀಶೈಲ್, ಕರ್ನಾಟಕ ಇತ್ತೀಚೆಗೆ ಸ್ಥಾಪಿಸಲಾಗಿದೆ. ಎರಡು ಸಾವಿರದ 1ರಿಂದ ಕರ್ನಾಟಕದ ಕೈಗಾ ಸ್ಥಾವರವು ಅಣುಶಕ್ತಿ ಉತ್ಪಾದಿಸುತ್ತದೆ. ಇದರ ಸಾಮರ್ಥ್ಯ 440 ಮೆಗಾವ್ಯಾಟ್. ತಮಿಳುನಾಡಿನ ಪೈಕ್ರಾ, ಹಿಮಾಚಲ ಪ್ರದೇಶ ಮಂಡಿ ಪವರ್ ಹೌಸ್ ಇವು ಪ್ರಮುಖ ಜಲವಿದ್ಯುತ್ ಸಂಶೋಧನಾ ಕೇಂದ್ರಗಳಾಗಿವೆ. ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ, ಶರಾವತಿ ಜೋಗ್ ಜಲಪಾತ, ಕಾಳಿ ನದಿ, ಘಟಪ್ರಭಾ ಮತ್ತು ವಾರಾಹಿ ಯೋಜನೆ ಪ್ರಮುಖ ಜಲವಿದ್ಯುತ್ ಯೋಜನೆಗಳು. ಕೇರಳದಲ್ಲಿ ಶಬರಿಗಿರಿ ಮತ್ತು ಇಡುಕ್ಕಿ ಯೋಜನೆ, ಜಮ್ಮು ಕಾಶ್ಮೀರದಲ್ಲಿ ಸಲಾಲ್ ಜಲವಿದ್ಯುತ್ ಯೋಜನೆ, ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಸಾಗರ ಯೋಜನೆ ಮತ್ತು ಶ್ರೀಶೈಲ ಯೋಜನೆ. ಕನ್ಯಾಕುಮಾರಿಯಲ್ಲಿ ದೇಶದಲ್ಲಿಯೇ ಅತಿ ಹೆಚ್ಚು ಪವನ್ ಗಾಳಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲಾಗುತ್ತದೆ. ಗೋಕರ್ಣದಲ್ಲಿರುವ ಪ್ರಮುಖ ದೇವರು ಶಿವಲಿಂಗ. ಭೂಮಿಯ ಉತ್ತರ ದಕ್ಷಿಣ ವ್ಯಾಸ ಎಷ್ಟು ಅಂದರೆ 12,714 ಕಿಲೋಮೀಟರ್. ಗಾಳಿಯ ಅಭಿವೃದ್ಧಿಗಾಗಿ ಚೆನ್ನೈನಲ್ಲಿ ವಿಂಡ್ ಎನರ್ಜಿ ಟೆಕ್ನಾಲಜಿ ಸ್ಥಾಪನೆಯನ್ನು ಸ್ಥಾಪಿಸಲಾಗಿದೆ.
ಹಿಮಾಚಲ ಪ್ರದೇಶದಲ್ಲಿ ಹೆಚ್ಚಾಗಿ ಭೂಶಾಖ ಶಕ್ತಿಯನ್ನು ಉತ್ಪಾದಿಸಲಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಸೌರವಿದ್ಯುತ್ ಉತ್ಪಾದಿಸುವ ಸ್ಥಾನವನ್ನು ರಾಜಸ್ಥಾನದ ಬಾರಾಮರ್ನಲ್ಲಿ ಸ್ಥಾಪಿಸಲಾಗಿದೆ. ಸೌರಶಕ್ತಿಯ ಬಗ್ಗೆ ವಿಶೇಷ ಸಂಶೋಧನೆಗಾಗಿ ದೆಹಲಿಯ ಬಳಿ ಗುರುಗಾಂವ್ ಸಮೀಪ ಒಂದು ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಏನಂದ್ರೆ, ಪ್ರಥಮ ಹತ್ತಿನ ಗಿರಣಿ ಮುಂಬೈ 1854, ಭಾರತ ಪ್ರಥಮ ಸೆಣಬಿನ ಗಿರಣಿ ಕೋಲ್ಕತ್ತಾ ರಿಸ್ರಾ 1855. ನೆಕ್ಸ್ಟ್, ಭಾರತ ಪ್ರಥಮ ಕಾಗದ ಕಾರ್ಖಾನೆ ಕಲ್ಕತ್ತಾ ಬಾಲಿ 1867. ಭಾರತ ಪ್ರಥಮ ಕಬ್ಬಿಣ ಕಾರ್ಖಾನೆ ಪಶ್ಚಿಮ ಬಂಗಾಳ ಕುಲ್ಟಿ 1870. ಭಾರತ ಪ್ರಥಮ ಸಿಮೆಂಟ್ ಕಾರ್ಖಾನೆ ಮದ್ರಾಸ್ 1904. ಮುಂಬೈನಲ್ಲಿ ಹೆಚ್ಚು ಹತ್ತಿ ಗಿರಣಿಗಳಿದ್ದು ಅದಕ್ಕಾಗಿ ಅದನ್ನು ಭಾರತ ಮ್ಯಾಂಚೆಸ್ಟರ್ ಅಥವಾ ಕಾಟನ್ ಪೊಲೀಸ್ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಸೆಣಬಿನ ಕೈಗಾರಿಕೆ 25 ಲಕ್ಷ ಜನರಿಗೆ ಉದ್ಯೋಗ ಒದಗಿಸುತ್ತದೆ. ಪ್ರಪಂಚದ ಒಟ್ಟು ಉತ್ಪಾದನೆಯ ಶೇಕಡ 35% ಸೆಣಬಿನ ಉತ್ಪನ್ನವನ್ನು ಭಾರತದಲ್ಲಿ ಸಿದ್ಧವಾಗುತ್ತದೆ. ಉತ್ತರ ಪ್ರದೇಶ ಗೋರಖ್ಪುರ್ ಜಿಲ್ಲೆಯು ಅತಿ ಹೆಚ್ಚು ಸಕ್ಕರೆ ಉದ್ಯಮಿ ಹೊಂದಿರುವುದರಿಂದ ಇದನ್ನು ಭಾರತ ಜಾವ ಎಂದು ಕರೆಯುತ್ತಾರೆ. ಕಾಸ್ಟಿಕ್ ಸೋಡಾ, ಸೋಡಿಯಂ ಸಲ್ಫೇಟ್, ಕ್ಲೋರಿನ್ ಸಲ್ಫೂರಿಕ್ ಆಮ್ಲ ಇವು ಕಾಗದ ಕೈಗಾರಿಕೆಗೆ ಬೇಕಾಗುವ ಕಚ್ಚಾ ಪದಾರ್ಥ ಆಗಿದೆ. ಕಾಗದ ಕೈಗಾರಿಕೆಯ ಮುಖ್ಯ ನಗರಗಳೆಂದರೆ ಕಲ್ಕತ್ತಾ, ಟಿಟಾನಗರ್, ರಾಣಿಗಂಜ್, ಕಾಕಿನಾಡ, ಕರ್ನಾಟಕ ದಾಂಡೇಲಿ, ಭದ್ರಾವತಿ, ಮಂಡ್ಯ ಇತ್ಯಾದಿ. ವೃತ್ತಪತ್ರಿಕೆಗೆ ಬಳಸುವ ಕಾಗದವನ್ನು ಮಧ್ಯಪ್ರದೇಶ ನೇಪಾನಗರದಲ್ಲಿ ಉತ್ಪಾದಿಸುತ್ತಾರೆ. ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಇಸ್ಕೋ ಪಶ್ಚಿಮ ಬಂಗಾಳದ ಬರ್ನ್ಪುರ್ 1919 ಸ್ಥಾಪನೆಯಾಯಿತು. ಕರ್ನಾಟಕ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ 1923 ಪ್ರಾರಂಭ ಆಯಿತು. ಇದನ್ನು ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ವಿಸ್ಕೋ ಎಂದು ಕರೆಯುತ್ತಾರೆ. ಎರಡನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ 3 ದೊಡ್ಡ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಲಾಗಿದೆ. ಅವು ಛತ್ತೀಸ್ಗಢ ಭಿಲಾಯ್ ರಷ್ಯಾ ದೇಶದ ಸಹಾಯದಿಂದ, ಒರಿಸ್ಸಾ ರೋರ್ಕೆಲಾ ಜರ್ಮನಿ ದೇಶದ ಸಹಾಯದಿಂದ, ಪಶ್ಚಿಮ ಬಂಗಾಳದ ದುರ್ಗಾಪುರ್ ಇಂಗ್ಲೆಂಡ್ ದೇಶದ ಸಹಾಯದಿಂದ. ಈ 3 ಪಂಚವಾರ್ಷಿಕ ಯೋಜನೆಯ ಅಡಿಯಲ್ಲಿ ಉಕ್ಕಿನ ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಫ್ಯಾಕ್ಟ್ರಿಯನ್ನು ತೆರೆಯಲಾಗಿದೆ. 2048 ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಿಹಾರ ಬೊಕಾರೋ ರಷ್ಯಾ ಸಹಾಯದಿಂದ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪಿಸಲಾಯಿತು. ಬಿಹಾರ ಛೋಟಾ ನಾಗ್ಪುರ್ ಪ್ರಸ್ತುತ ಭೂಮಿಯಲ್ಲಿ ಅತಿ ಹೆಚ್ಚು ಕಬ್ಬಿಣದ ಉಕ್ಕಿನ ಕಾರ್ಖಾನೆ ಇರುವುದರಿಂದ ಇದನ್ನು ಭಾರತ ರೋಹರ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್, 1973 ಭಾರತ ಉಕ್ಕು ಪ್ರಾಧಿಕಾರ ಸೇಲ್ವನ್ನು ಸ್ಥಾಪಿಸಲಾಯಿತು. ಭಾರಿ ವಿದ್ಯುತ್ ಉಪಕರಣಗಳ ಬೇಲ್ BHEL ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ. ಅವು ಭೋಪಾಲ್, ಬೆಂಗಳೂರು, ತಿರುಚನಪಾಳಿ, ಹೈದರಾಬಾದಲ್ಲಿ ಸ್ಥಾಪಿಸಲಾಗಿದೆ. ಪಶ್ಚಿಮ ಬಂಗಾಳ ಚಿತ್ರರಂಜನ್ನಲ್ಲಿ ವಿದ್ಯುತ್ ಮತ್ತು ಡೀಸೆಲ್ ಚಾಲಿತ ರೈಲ್ವೆ ಇಂಜನ್ ತಯಾರಿಸುತ್ತಾರೆ. ಉತ್ತರ ಪ್ರದೇಶ ವಾರಣಾಸಿ ಡೀಸೆಲ್ ಚಾಲಿತ ರೈಲ್ವೆ ಇಂಜಿನ್ಗಳನ್ನು ತಯಾರಿಸುತ್ತಾರೆ. ಚೆನ್ನೈ ಸಮೀಪ ಪೆರಂಬದೂರಿನಲ್ಲಿ ರೈಲು ಬೋಗಿಗಳು ತಯಾರಿಸುತ್ತಾರೆ. ವಿಶಾಖಪಟ್ಟಣಂ, ಮರ್ಮಗೋವಾ, ಮುಂಬೈ, ಕೊಚ್ಚಿ ಮತ್ತು ಕೋಲ್ಕತ್ತಾಗಳಲ್ಲಿ ಹಡಗುಗಳನ್ನು ತಯಾರಿಸುತ್ತಾರೆ. ಬೆಂಗಳೂರು, ಹೈದರಾಬಾದ್, ಕಾನ್ಪುರ್ ವಿಮಾನಗಳನ್ನು ತಯಾರಿಸುತ್ತಾರೆ. ಬೆಂಗಳೂರು ಯಲಹಂಕ ರೈಲು ಗಾಲಿ ಮತ್ತು ಅಚ್ಚುಗಳನ್ನು ತಯಾರಿಸುತ್ತಾರೆ. ಭಾರತ ಪ್ರಥಮ ರಸಗೊಬ್ಬರ ಕಾರ್ಖಾನೆ ಮೈಸೂರು ಫರ್ಟಿಲೈಸರ್ಸ್. ಭಾರತದ ಪ್ರಥಮ ರಸಗೊಬ್ಬರ ಕಾರ್ಖಾನೆ ಸಿಂದ್ರಿ ಜಾರ್ಖಂಡ್, ತಾಮ್ರ ಮಹಾರಾಷ್ಟ್ರ, ರೋರ್ಕೆಲಾ ಒರಿಸ್ಸಾ, ದುರ್ಗಾಪುರ್ ಪಶ್ಚಿಮ ಬಂಗಾಳ, ಮಂಗಳೂರು ಕರ್ನಾಟಕ, ನಾಂಗಲ್
ಪಂಜಾಬ್, ಗೋರಖ್ಪುರ್ ಉತ್ತರ ಪ್ರದೇಶ್, ನೈವೇಲಿ ತಮಿಳ್ನಾಡು, ಕೊಚ್ಚಿ ಕೇರಳ. ಸುಣ್ಣದ ಕಲ್ಲು, ಕಲ್ಲಿದ್ದಲು ಮತ್ತು ಜಿಪ್ಸಮ್ ಇವು ಸಿಮೆಂಟ್ ತಯಾರಿಸಲು ಬಳಸುವ ಕಚ್ಚಾ ವಸ್ತುಗಳು. ಭಾರತದಲ್ಲಿ ಸುಮಾರು 56ಕ್ಕಿಂತ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳಿವೆ. ಭಾರತದ ಪ್ರಥಮ ರೈಲು ಮಾರ್ಗ ಮುಂಬೈ ಠಾಣಾ 1853ರಲ್ಲಿ 34 ಕಿಲೋಮೀಟರ್ ಓಡಾಡಿತ್ತು. ಭಾರತ ಎರಡನೇ ರೈಲು ಮಾರ್ಗ ಕಲ್ಕತ್ತಾ ಮತ್ತು ರಾಣಿಗಂಜ್ 1856. ಭಾರತ ಮೂರನೇ ರೈಲು ಮಾರ್ಗ ಬೆಂಗಳೂರು ಮತ್ತು ಚೆನ್ನೈ 1864. ಭಾರತದಲ್ಲಿ ಸಾಗಿಸಲ್ಪಡುವ 80%ರಷ್ಟು ಸರಕುಗಳು ಹಾಗೂ 70%ರಷ್ಟು ಪ್ರಯಾಣಿಕರನ್ನು ರೈಲ್ವೆ ಸಾಗಿಸುತ್ತವೆ. ಭಾರತದಲ್ಲಿ ರೈಲು ಸಾರಿಗೆ ಏಷ್ಯಾದಲ್ಲಿ ಅತಿ ದೊಡ್ಡ ಜಾಲವನ್ನು ಹೊಂದಿದೆ ಹಾಗೂ ಪ್ರಪಂಚದ 4ನೇ ಸ್ಥಾನವನ್ನು ಪಡೆದಿದೆ. ಭಾರತದಲ್ಲಿ ರೈಲು ಮಾರ್ಗ ಉದ್ದ 81,000 ಕಿಲೋಮೀಟರ್, ಈಗ ಜಾಸ್ತಿ ಆಗಿರಬೇಕು, 2012 ದಾಟ. ಭಾರತ ಒಟ್ಟು ರೈಲು ನಿಲ್ದಾಣಗಳು 7,100 ಜಾಸ್ತಿ ಆಗಿರಬೇಕು. ರೈಲು ಮಾರ್ಗವನ್ನು ಬ್ರಾಡ್ ಗೇಜ್ ಮತ್ತು ನ್ಯಾರೋ ಗೇಜ್ ಮತ್ತು ಮೀಟರ್ ಗೇಜ್ಗಳೆಂದು ಕರೆಯುತ್ತಾರೆ. ಬ್ರಾಡ್ ಗೇಜ್, ನ್ಯಾರೋ ಗೇಜ್, ಮೀಟರ್ ಗೇಜ್. ಭಾರತದ ರೈಲು ಸಾರಿಗೆಯ ಸುಮಾರು 16.49 ಲಕ್ಷ ಜನರನ್ನು ಉದ್ಯೋಗವನ್ನು ನೀಡಿದೆ. ಅದರಿಂದ ಇದನ್ನು ಗಿನ್ನಿಸ್ ಬುಕ್ನಲ್ಲಿ ಹೆಸರು ದಾಖಲಿಸಲಾಗಿದೆ. ಭಾರತ ಅತಿ ವೇಗದ ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ಮತ್ತು ರಾಜಧಾನಿ ಎಕ್ಸ್ಪ್ರೆಸ್. ಭಾರತದಲ್ಲಿ ಸುಮಾರು 12 ಪ್ರಮುಖ ಬಂದರುಗಳು, 226 ಕಿರಿಯ ಬಂದರುಗಳು ಮತ್ತು 515 ಹಡಗುಗಳಿವೆ. ಭಾರತ ವಿದೇಶಿ ವ್ಯಾಪಾರ 85%ರಷ್ಟು ಹಡಗುಗಳ ಮೂಲಕ ನಡೆಯುತ್ತದೆ. ನೆಕ್ಸ್ಟ್, ಭಾರತ ಅಂಚೆ ವ್ಯವಸ್ಥೆ ಪ್ರಾರಂಭವಾದದ್ದು 1837ರಲ್ಲಿ. ಭಾರತ ತಂತಿ ವ್ಯವಸ್ಥೆ ಪ್ರಾರಂಭವಾದ ವರ್ಷ 1851ರಲ್ಲಿ. ಭಾರತದಲ್ಲಿ ಸುಮಾರು 16,000 ಅಂಚೆ ಕಚೇರಿಗಳಿವೆ. ಭಾರತ ಅಂಚೆ ಪಿನ್ ಕೋಡ್ 1972ರಲ್ಲಿ ಜಾರಿಗೆ ತರಲಾಯಿತು. ಭಾರತ ಸ್ಪೀಡ್ ಪೋಸ್ಟ್ 1986ರಲ್ಲಿ ಜಾರಿಗೆ ತರಲಾಯಿತು. ಭಾರತ ರಾಷ್ಟ್ರೀಯ ಟೆಲೆಕ್ಸ್ ಸೇವೆ ಪ್ರಾರಂಭವಾದ ವರ್ಷ 1963. ಭಾರತದ ಎಸ್ ಟಿ ಡಿ ಪ್ರಾರಂಭವಾದದ್ದು 1973ರಲ್ಲಿ. ಭಾರತದಲ್ಲಿ ಆಕಾಶವಾಣಿ ಪ್ರಾರಂಭವಾದ ವರ್ಷ 1930ರಲ್ಲಿ. ಆಕಾಶವಾಣಿ ಎಂಬ ಪದವನ್ನು ಮೊಟ್ಟಮೊದಲು ಮೈಸೂರಿನಲ್ಲಿ ಬಳಕೆಯಾಯಿತು. ಭಾರತ ಆಕಾಶವಾಣಿ ಕೇಂದ್ರ ಸಂಖ್ಯೆ 171, ಈಗ ಜಾಸ್ತಿ ಇರಬಹುದು. ಭಾರತದಲ್ಲಿ ದೂರದರ್ಶನ ಪ್ರಾರಂಭವಾದ ವರ್ಷ 1959. ಭಾರತ ಬಣ್ಣದ ದೂರದರ್ಶನ ಪ್ರಾರಂಭವಾದ ವರ್ಷ ಅಂದರೆ ಕಲರ್ ಟಿ ವಿ 1982. ದೇಶದ ಅತ್ಯಂತ ಎತ್ತರವಾದ ದೂರದರ್ಶನ ದೆಹಲಿ ಪಿಂತಂಪುರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟವರ್. ಭಾರತದಲ್ಲಿ ಸುಮಾರು 2,200ಕ್ಕೂ ಹೆಚ್ಚು ಪತ್ರಿಕೆಗಳಿವೆ. ಭಾರತ ಮೊಟ್ಟ ಮೊದಲ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ 1882ರಲ್ಲಿ ಜಾರಿಗೆ. ಕರ್ನಾಟಕದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಜ. ಭಾರತ ಸುಮಾರು 58%ರಷ್ಟು ಜನರು ಕೃಷಿಯಲ್ಲಿ ತೊಡಗಿದ್ದಾರೆ. ಭಾರತ ಒಟ್ಟು ಆದಾಯ 35%ರಷ್ಟು ಕೃಷಿಯಿಂದ ದೊರೆಯುತ್ತದೆ. ಕರ್ನಾಟಕ ಸರ್ಕಾರ ರೈತರ ಸಮಸ್ಯೆ ಬಗೆಹರಿಸಲು ಪ್ರತಿ ಹುಬ್ಬಳ್ಳಿಯಲ್ಲಿ ರೈತ ಮಿತ್ರ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಉತ್ತರ ಪ್ರದೇಶ ಹಾಪುರನಲ್ಲಿ ಅತಿ ದೊಡ್ಡ ಧ್ಯಾನ ಸಂಗ್ರಹಣಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಮೈಸೂರು ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸೃಜನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತ ಆಹಾರ ನಿಗಮ ಸ್ಥಾಪನೆಯಾದ ವರ್ಷ 1965. ರಫ್ತು ಪ್ರೋತ್ಸಾಹಿಸಲು ಎಕ್ಸಿಮ್ ಬ್ಯಾಂಕನ್ನು ತಯಾರಿಸಲಾಗಿದೆ. ಎಕ್ಸಿಮ್ ಬ್ಯಾಂಕನ್ನು ತಯಾರಿಸಲಾಗಿದೆ. ಪಂಚವಾರ್ಷಿಕೆಗೆ ಆದ್ಯತೆ ನೀಡಲಾದ ಕ್ಷೇತ್ರ. ಮೊದಲನೇ ಪಂಚವಾರ್ಷಿಕ ಯೋಜನೆ ಕೃಷಿಗೆ ಆದ್ಯತೆ ನೀಡಲಾಯಿತು. ಎರಡನೇ ಪಂಚವಾರ್ಷಿಕ ಕೈಗಾರಿಕೆ. ಮೂರನೇ ಪಂಚವಾರ್ಷಿಕ ಸಂಪರ್ಕ ಮತ್ತು ಆದ್ಯತೆ. ನಾಲ್ಕನೇ ಕೃಷಿಗೆ. ಐದನೇ ಪಂಚವಾರ್ಷಿಕ ಕೃಷಿಗೆ ಆದ್ಯತೆ. ಆರನೇ ಪಂಚವಾರ್ಷಿಕ ವಿದ್ಯುತ್ ಶಕ್ತಿ ಆದ್ಯತೆ ನೋಡಿಕೊಳ್ಳಲಾಯಿತು. ಏಳನೇ ಪಂಚವಾರ್ಷಿಕ ಯೋಜನೆ ಶಕ್ತಿ ಉತ್ಪಾದನೆಗೆ.
ಎಂಟನೇ ಸರ್ವತೋಮುಖ ಬೆಳವಣಿಗೆ ಆದ್ಯತೆಯನ್ನು ನೀಡಲಾಯಿತು. 1998ರಲ್ಲಿ ಕೃಷಿ 2098 ಕ್ವಶನ್ ಕೃಷಿಯಲ್ಲಿ ತ್ವರಿತ ಬೇಸಾಯಕ್ಕಾಗಿ ಹಸಿರು ಕ್ರಾಂತಿ 1966ರಲ್ಲಿ ಹಮ್ಮಿಕೊಳ್ಳಲಾಯಿತು. ಅಲ್ಫಾ ಕಿರಣ ಮತ್ತು ಬೀಟಾ ಕಿರಣಗಳು ಬೆಳಕಿನ ವೇಗಕ್ಕಿಂತ ಕಡಿಮೆ ವೇಗವನ್ನು ಹೊಂದಿದೆ. ವಿದ್ಯುತ್ ಪ್ರವಾಹ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಮೈಕಲ್ ಫ್ಯಾರಡೆ ವಿದ್ಯುತ್ ಶಕ್ತಿ ಮತ್ತು ಕಾಂತ ತತ್ವಗಳ ಬಗ್ಗೆ ಅಧ್ಯಯನ ಮಾಡಿದರು. 0.4 mm ನಿಂದ 10 mm ವರೆಗೆ ತರಂಗ ದೂರದ ತರಂಗಗಳನ್ನು ಸೂಕ್ಷ್ಮ ತರಂಗಗಳೆಂದು ಕರೆಯುತ್ತಾರೆ. 0.4 mm ಗಿಂತ ಅಧಿಕ ತರಂಗ ದೂರದ ತರಂಗಗಳೇ ರೇಡಿಯೋ ತರಂಗಗಳನ್ನು ಅವುಗಳ ಹ್ರಸ್ವ ಮಧ್ಯ ಮತ್ತು ದೀರ್ಘ ತರಂಗಗಳೆಂದು ಕರೆಯುತ್ತಾರೆ. ರಿಮೋಟ್ ಕಂಟ್ರೋಲ್ನಲ್ಲಿ ಅವಕೆಂಪು ಕಿರಣವನ್ನು ಬಳಸುತ್ತಾರೆ. ಸೂರ್ಯನಿಂದ ಹೊರಹೊಮ್ಮುವ ಅವಕೆಂಪು ಕಿರಣವನ್ನು ಸೌರಶಕ್ತಿ ಸಾಧನಗಳಿಗೆ ಬಳಸುತ್ತಾರೆ. ಎಕ್ಸ್ ಕಿರಣವನ್ನು 1895ರಲ್ಲಿ ಜರ್ಮನಿ ವಿಜ್ಞಾನಿ ವಿಲಿಯಂ ರಾಂಟ್ಜನ್ ಆವಿಷ್ಕರಿಸಿದನು. ಎಕ್ಸರೇ ಚಿತ್ರಣದಿಂದ ಮೂಳೆಯ ಮುರಿಯೂತವನ್ನು ಸುಲಭವಾಗಿ ಗುರುತಿಸಬಹುದು. ಮಾನವ ಶರೀರವನ್ನು ಹೊಕ್ಕಿರಬಹುದಾದ ಬಂದೂಕಿನ ಗುಂಡು ನಾಣ್ಯ ಗುಂಡು ಸೂಜಿ ಮುಂತಾದ ಗುರುತಿಸಬಹುದು. ಕ್ಯಾನ್ಸರ್ ಮತ್ತು ಕೆಲವು ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಎಕ್ಸರೇ ಕಿರಣಗಳನ್ನು ಬಳಸುತ್ತಾರೆ. ಸಾರಿಗೆ ವಾಹನ ಭಾಗಗಳಲ್ಲಿ ದೋಷಗಳನ್ನು ಪತ್ತೆ ಹಚ್ಚಲು ಎಕ್ಸರೇ ಕಿರಣ ಸಾರಿಗೆ ಕಿರಣಗಳನ್ನು ಉಪಯೋಗಿಸುತ್ತಾರೆ. ಎಕ್ಸರೇ ಕಿರಣವು ಈ ತಾಂತ್ರಿಕತೆ ರೇಡಿಯೋ ಛಾಯಾಬಿಂಬ ರೇಡಿಯೋಗ್ರಾಫಿ ಎನ್ನುತ್ತಾರೆ. ರೇಡಿಯೋವನ್ನು ಕಂಡುಹಿಡಿದಲು ಜಿ ಮಾರ್ಕೋನಿ.